ಏನ್ ಮೀಡಿಯಾದ ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಹೆಂಗ ನಿಮ್ಗೆ ಇರ್ಬೋದು. ನಾನು ಅಲ್ಲಿ ಫೇಲ್ಯೂರ್ ಇರುವಂತ ನಾನು ಒಪ್ಕೊಂತೀನಿ, ಗುಜರಿ ಲೀಡರ್ ಇರ್ಬೋದು ನಾನು ಅಂತ ಹೇಳಿದ್ರಂತ ಕಾರ್ಯಕರ್ತರು. ನೀವು ಏನ್ ಹೇಳಕ್ ಬಯಸ್ತೀರಿ? ಅವ್ರು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಇವು ಸರ್ವಸಾಮಾನ್ಯ ಯಾವುದೇ ಪಾರ್ಟಿ ಇದ್ರೂ ಕೂಡ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು ಸರ್ವಸಾಮಾನ್ಯ. ಒಬ್ಬರನ್ನ ಮಾನದಂಡದ ಮೇಲೆ ಮಾಡ್ತಾರೆ, ಅವ್ರನ್ನ ಒಪ್ಕೋಬೇಕಂತೇಳಿ ನಾ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ. ಸರ್, ಗುಜರಿ ಕೂಡ ರೀಸೈಕಲ್ ಆಗುವಂತ ಸಾಧ್ಯತೆ ಇದೆ, ಅದಕ್ಕೆ ಟೈಮ್ ಹಿಡಿತೈತೆ. ಈಗ ಅದನ್ನೇ ನಡೆಯನ್ನ ಈಗ ಈ ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಏನಾದ್ರೂ ಒಂದು ಹೇಳಿದ್ರೇನೆ ಗೊತ್ತಾಗುತ್ತೆ ಸರ್, ಮೀಡಿಯಾದ ಮುಂದೆ ಹೇಳಿದ್ನಲ್ಲಿ ಇನ್ ಮುಂದೆ ಎಲ್ಲ ಹೇಳಿದ್ನಲ್ಲ, ಆನ್ಸರ್ ಬಂದ್ರೆ ಇವತ್ತ ಕ್ಯಾಂಡಿಡೇಟ್ ಗಾಡಿ ಎತ್ತಿ ಬಿಡ್ತೀವಿ. ಆದ್ರೆ ನಮಗೆ ಹಾನಿ ಅದು. ನೋಡ್ರಿ, ನಾನು ಅಡ್ವಾನ್ಸ್ ಆಗಿ ರಿಪ್ಲೈ ಮಾಡಲ್ಲ, ನನ್ನ ಕ್ವಶನ್ ವೇಟ್ ಮಾಡ್ತೀನಿ ಅಷ್ಟೇ. ಅಲ್ಲ, ವೇಟ್ ಎಲ್ಲಿವರೆಗೆ ಅಂತ ನೀವೇ. ನಾನು ಹೇಳಿದ್ದೀನಿ ಅವ್ರಿಗೆ, ಎರಡು ದಿನ ಸರ್ಕಾರಿ ಕಾರ್ಯಕ್ರಮ ಅದಾವ, ಎರಡು ದಿನ ಮುಗಿಸೋತೀನಿ ಅಂತೀನಿ. ನಂದು ಇವತ್ತು ಸರ್ಕಾರಿ ಕಾರ್ಯಕ್ರಮ ಮುಗೀತು, ಈಗಾಗಲೇ ಚುನಾವಣೆ ನೀತಿ ಸಂಹಿತೆ ಬರ್ತದೆ, ಈಗ ಅವ್ರು ಬರ್ಬೋದು ಮಾತಾಡ್ಬೋದು ಅಂತ ನನ್ನ ಭಾವನೆ. ಹೇಳ್ತೀನಿ, ಎಲ್ಲಿ ಹೋಗಂಗಿಲ್ಲ. ನಾನು ಮೊದಲನ್ನೂ ಹೇಳಿದ್ದೆ, ಬೆಗ್ ಮಾಡಿ ಟಿಕೆಟ್ ತೊಗೊಳಂಗಿಲ್ಲ, ಇಲ್ಲಿ ತೊಗೊಳೋದಲ್ಲ ಅಂತಲೇ ಹೇಳಿದ್ದೆ. ಹಂಗೆ ನಾನು ಯಾರ ಹತ್ರ ಹೋಗಿಲ್ಲ, ನಾನು ಕೊಪ್ಪಳದಲ್ಲೇ ಓಡಾಡಿದ್ದೀನಿ, ಕೆಲಸ ಕಾರ್ಯಕ್ರಮ ಮಾಡ್ಕೊಂತ ಇದ್ದೀನಿ. ಯಾರ ಹತ್ರ ಮೊದಲ ಏನು ಅಪ್ಲಿಕೇಶನ್ ಕೊಟ್ಟಿದ್ವಿ, ನಮ್ಮನ್ನು ಕನ್ಸಿಡರ್ ಮಾಡಿರಿ, ಇದೊಂದು ಸರಿ ಸೇವೆ ಮಾಡೋಕೆ ಅವಕಾಶ ಮಾಡಿರಿ ಅಂತ ಎಲ್ಲ ನಾಯಕರು ಕೊಟ್ಟು ಮಾಡಿದ್ದೀವಿ. ಅದು ಬಿಟ್ಟರೆ ಮತ್ತೆ ಅಗಲೆಲ್ಲ ಈಗ ಡೆಲ್ಲಿಗೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ ಅಂದರೆ ಎಲ್ಲಿ ಕೂಡ ಹೋಗುವಂಥ ಪ್ರಶ್ನೆ ಇಲ್ಲ. ಅಲ್ಲಿ ಏನಂತಂದ್ರೆ ಸಿಂಹ ಮತ್ತು ಕರಡಿ ರೆಬಲ್ ಆಗ್ತಾರೆ ಅನ್ನೋದು ಒಂದು ಚರ್ಚೆ ನಡೀತಾ ಇರೋದು ಸರ್ ರಾಜ್ಯದಲ್ಲಿ. ಯಾಕಂದ್ರೆ ಲೋಕಸಭೆಯಲ್ಲಿ ಸಿಂಹ ಕರಡಿ ಒಂದೇ ತಲೆ ಕುಂತಿತ್ತು, ಅದೇ ಸಿಂಹ ಕರಡಿಗೆ ಟಿಕೆಟ್ ಸಿಕ್ಕಿಲ್ಲ ಸರ್, ಇಬ್ರು ರೆಬಲ್ ಆಗ್ತಾರೆ ಅಂತ ಅನ್ನೋದು ವಿಚಾರ ಸರ್. ಅಲ್ಲ, ಅವ್ರು ಮಾತಾಡೋರು ವಿಚಾರಗಳು ಅವ್ರವ್ರಿಗೆ ಬಿಟ್ಟಿದ್ದದು, ಚರ್ಚೆ ಮಾಡ್ತಿರ್ತಾರೆ ಸಬ್ಜೆಕ್ಟ್ ಇದ್ದಾಗ ಚರ್ಚೆಗೆ ಬರ್ತಾವೆಲ್ಲ.